ಹುಚ್ಚುಮುಂಡೆ ಮಧ್ಯದಲ್ಲಿ ಉಂಡೋನೆ ಜಾಣ. ನಮ್ಮಲ್ಲಿರೋ ಆ ಎರಡು ಹುಚ್ಚಿರಿಂದಾಗಿ ರಾಗಿ ಗಂಜಿನ ಸಖತ್ತ ಕುಡಿಯೋ ಹಾಗಾಯ್ತು ನನಗೆ. ತಂಪಾಯ್ತು. ದಡಪ್ಪ ಏ ಚುಕ್ಕಿ ಬಾ ಬಾ ಬಾ. ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಕುತ್ಕೋ ಅಲ್ಲಿ. ಏನಾಯ್ತು? ಓ, ನಂಗೆ ಗೊತ್ತಾಯ್ತು ಆ ವಿಷಯಕ್ಕೆ ತಾನೆ ಬೇಜಾರು ಮಾಡ್ಕೊಂಡಿರೋದು. ಬಿಟ್ಟಾಕೋ ಚುಕ್ಕಿ, ಎಲ್ಲಾ ಕಡೆನೂ ಕೆಟ್ಟ ಜನಗಳು ಇದ್ದೇ ಇರ್ತಾರೆ. ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ನಾವು ಮಾಡೋ ಕೆಲಸನ ನಿಯತ್ತಾಗಿ ಮಾಡ್ಕೊಂಡು ಹೋಗ್ತಿರ್ಬೇಕು. ಒಂದಲ್ಲ ಒಂದ್ ದಿವಸ ಅವ್ರುಗಳೇ ನಮ್ಮನ್ನ ಮಾತಾಡಿಸೋ ಹಾಗಾಗತ್ತೆ. ಇನ್ನು ಯಾಕೆ ಸಪ್ಪಗಿದ್ಯಾ ಪುಟ್ಟ? ಯಾವಾಗ್ಲೂ ಹರಳೆಣ್ಣೆ ಕುಡ್ದೊಳ್ತಾರ ಇರ್ತೀಯ ನೀನಂತೂ. ಈಗ ಆಯ್ತಲ್ಲ, ಚುಕ್ಕಿ ಹೇಗೆ, ಅವಳ ಬುದ್ಧಿ ಏನು ಅಂತ ಎಲ್ರಿಗೂ ಗೊತ್ತಾಯ್ತು. ಇನ್ಯಾಕೆ ಯೋಚನೆ? ನನಗಂತೂ ನಮ್ ಚುಕ್ಕಿ ಏನು ಅಂತ ಗೊತ್ತಿಲ್ವಾ. ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಪುಟ್ಟ. ಇಲ್ಲ ದಡಪ್ಪ, ನಾನ್ ತಪ್ಪು ಮಾಡಿದೀನಿ. ನನ್ನಿಂದ ತಪ್ಪಾಗೋಗಿದ್ದೆ. ನನ್ನ ಸಮ್ಮಿಸ್ಬಿಡಿ ದಡಪ್ಪ. ಏನ್ ಹೇಳ್ತಿದ್ಯಾ ಚುಕ್ಕಿ ನೀನು? ಹೌದು ದಡಪ್ಪ, ನೀವೆಲ್ಲ ಅನ್ಕೊಂಡಾಗೆ ಅದ್ರಲ್ಲಿ ವಿಷ ಇರ್ಲಿಲ್ಲ ಅನ್ನೋದೇನೋ ನಿಜನೇ. ಆದ್ರೆ ಅದ್ರಲ್ಲಿ ವಿಷ ಬೆರೆಸೋ ತರ ಮಂದ ಅಮ್ಮವ್ರ ಮುಂದೆ ನಾಟಕ ಆಡಿದ್ವಿ. ಆದ್ರೆ ಮಂದಾಕಿನಿ ಅಮ್ಮವ್ರ ಮನ್ಸ್ ಕೆಲ್ಸೋ ಹಂಗ್ ಮಾಡಿದ್ವಿ. ಹೌದಾ? ಯಾಕೆ ಹಾಕ್ ಮಾಡ್ದೆ ಚುಕ್ಕಿ? ಇಷ್ಟೆಲ್ಲ ಪ್ಲಾನ್ ಮಾಡಿದಾಳ ಆ ತಾಟ್ಗಿದ್ದೆ. ಹೌದು ದಡಪ್ಪ. ಪುಟ್ಟ, ನೀನ್ ಸರಿಯಾಗಿ ಮಾಡಿದ್ಯಾ. ಆ ಮಂದಾಕಿನಿ ಹೀಗೆಲ್ಲ ಮಾಡ್ತಾಳೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅದೇ ಪುಟ್ಟ, ನೀನ್ ಕ್ಷಮೆ ಗಿಮೆ ಎಲ್ಲ ಕೇಳಕ್ ಹೋಗ್ಬೇಡ. ಒಂದ್ ದಬ್ಳ ಸಿಕ್ಕಾಕೊಂಡಿದೆ ಅಂತ ಅದನ್ನ ಸೂಜಿಯಿಂದ ತೆಗಿಬಾರ್ದು. ಅದಕ್ಕಿಂತ ದೊಡ್ಡ ದಬ್ಳ ತಗೋಬೇಕು. ಅವಳು ಹೆದರ್ಕೊಳ್ಳಕ್ ಎಷ್ಟು ಮಾಡ್ಬೇಕೋ ನೀನ್ ಅಷ್ಟು ಮಾಡಿದ್ಯಾ. ವೆರಿ ಗುಡ್. ಥ್ಯಾಂಕ್ ಯು ದಡಪ್ಪ. ಇನ್ಮೇಲೆ ನಿಮ್ ಗ್ರೂಪ್ಗೆ ಏನೇ ಹೆಲ್ಪ್ ಬೇಕಾಗಿದ್ರು ನನ್ನ ಕೇಳಿ, ನಾನ್ ಮಾಡೋಕ್ ರೆಡಿ. ಇನ್ಮೇಲೆ ನಾನು ನಿಮ್ ಗ್ರೂಪೇ. ಓಕೆ, ಆಯ್ತು ದಡಪ್ಪ. ವೆರಿ ಗುಡ್. ಹೀಗೆ ಹೀಗೆ ನಗ್ನಗ್ತಾ ಇರ್ಬೇಕು ನೀನ್ ಯಾವಾಗ್ಲೂ. ಅಯ್ಯಾ, ರೂಮಲ್ಲಿ ಏನಕ್ಕ ಮಾಡ್ತಿದ್ಯಾ? ಬಾ ಆಚೆ. ಏ, ಏನೋ ನಿಂದು, ಏನೋ ಅದು. ಅಯ್ಯೋ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ ಆಚೆ. ಈ ತಗಡು ದೊಬ್ಬಿದು ಈ ದೊಡ್ಡ ರೋಮಾಣ ಆಗೋಯ್ತಲ್ಲ,
ಯಾಕೋ ಬಾಯ್ ಮಾಡ್ಕೊಳ್ತಾ ಇದ್ದೀಯಾ? ಅಯ್ಯಯ್ಯ, ರೂಮ್ ಅಲ್ಲೇ ಕೂತ್ಕೊಂಡು ಕೇಳಿದ್ರೆ ಆಚೆ ಬಾಕ. ಯಾಕೆ ಇಷ್ಟೊತ್ತಲ್ಲಿ ಗೋಳಿಕೊಳ್ತಾ ಇದ್ದ ನನ್ನ? ಒಳ್ಳೆ ಹಿಂಸೆ ಆಯ್ತು ಒಂದು. ಏಯ್, ಏನೋ ನಿಂದು ಕಿರಿಕಿರಿ. ಏನಕ್ಕ ನೀನು ಯಾವಾಗ್ಲೂ ಒಳ್ಳೆ ರೇಗಾಡ್ತಾ ಇರ್ತೀಯಲ್ಲ, ತಾಳ್ಮೆ ತಾಳ್ಮೆ ಇರ್ಲಿ ಜೀವನದಲ್ಲಿ. ಏನಿಲ್ಲಕ್ಕ, ಅದು ನಿಮಗೆ ಕೈ ಮೇಲೆ ರಂಗೋಲಿ ಹಾಕ್ತಾರಲ್ಲ, ಅದಕ್ಕೆ ಬರುತ್ತಾ? ಏನ ರಂಗೋಲಿನ? ಅಯ್ಯೋ, ಅದೇ ಅಕ್ಕ, ಈ ಸೊಪ್ಪೆಲ್ಲ ಕಿತ್ಕೊಂಡು ಬಂದು ಒಳಕಲಲ್ಲಿ ಹಾಕಿ ಜಜ್ಜಿ ಅದನ್ನ ಕೈಗೆ ಹಚ್ಕೊಂಡು ತೊಳೆದ ಮೇಲೆ ಕೆಂಪಗಾಗುತ್ತಲ್ಲ. ಏ ಲೂಸೋ, ಅದು ರಂಗೋಲಿ ಅಲ್ಲ, ಮೆಹಂದಿ. ಹಾ, ಕರೆಕ್ಟ್ ಕರೆಕ್ಟ್. ಅದಕ್ಕೆ ಹೇಳೋದು ಹೆಣ್ಮಕ್ಳು ಮನೇಲಿರ್ಬೇಕು ಅಂತ. ಅದೇಕ, ಅದನ್ನ ನನ್ನ ಕೈಗೆ ಸ್ವಲ್ಪ ಹಚ್ತೀಯಾ ಪ್ಲೀಸ್? ನನ್ನ ಮದ್ವೆ ಗಂಡಲ್ವಾ. ಅಯ್ಯೋ, ನಿನ್ನ ಆ ಕೆಲ್ಸಕ್ಕೆ ನಾನೇ ಸಿಗ್ಬೇಕಾಗಿತ್ತಾ ನಿನ್ ಮೂತಿಗೆ? ಅಕ್ಕ, ನಾನ್ ನಿನ್ ಮುದ್ದಿನ ತಮ್ಮ ಅಲ್ವಾ, ಇನ್ ಯಾರಿದಾರೆ ನನ್ಗೆ? ಇನ್ ಯಾರನ್ನ ಕೇಳಿ ನಾನು? ಚುಕ್ಕಿ ಅಕ್ಕ, ಇಲ್ಲಿ ನೋಡು ಮೊಬೈಲ್ ಎಷ್ಟ್ ಸಕ್ಕದಾಗಿದೆ ಅಲ್ವಾ, ಇದ್ರಲ್ಲೆಲ್ಲ ಗೇಮ್ಸ್ ಇರುತ್ತೆ ತಾನೇ? ಈ ಬರತ್ತು ನಂಗೆ ಅದೆಲ್ಲ ಅರ್ಥ ಆಗೋಕ್ಕಿಲ್ಲ. ನಂದಾಕಿನಿ ಅಮ್ಮ ನಮ್ಮಿಬ್ರು ನೋಡ್ರೆ ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸ್ತಾರೆ. ಮೊದಲು ನಂಬರ್ ಹುಡ್ಕು. ಏ ರಾಹುಲ್, ಈ ಮಂದಾಕಿಣಿಗೆ ನಿನ್ ಕೈಗೆ ಮೆಹಂದಿ ಹಚ್ಚೋ ಅಷ್ಟೋ ಟೈಮು ಇಲ್ಲ, ತಾಳ್ಮೆನೂ ಇಲ್ಲ. ಅಯ್ಯೋ, ಅದು ಹಾಗಲ್ಲ ಅಕ್ಕ, ನನ್ನ ಇನ್ ಯಾರನ್ನ ಕೇಳಿ? ಹಾಗೂ ಇಲ್ಲ ಹೀಗೂ ಇಲ್ಲ. ಅಕ್ಕ ನಿಂತ್ಕೊ, ಸುಮ್ನೆ ಹೋಗ್ ಮಲ್ಕೊಳ. ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಯಾವಳವಳು? ಅಯ್ಯೋ, ನಂದಕಿನಿ ಅಮ್ಮರ್ ಬಂದ್ಬಿಟ್ರು, ಏನ್ ಮಾಡಕ್ ಬರುತ್ತೋ. ಬಾ. ರಾಹುಲ್, ಏನು ಮಾಡೋದೀಗ? ಮಕ್ಕಳು ಸಿಕ್ಕಾಕೊಂಡ್ಬಿಡ್ತಾರೆ. ಹೌದಲ್ವಾ, ಮಕ್ಕಳು ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ. ಇಲ್ಲಣ, ಸಿಕ್ಕಾಕೊಳಕ್ ಬಿಡಬಾರ್ದು, ಏನಾದ್ರು ಮಾಡ್ಲೇಬೇಕು. ಒಂದ್ ಲಾಸ್ಟ್ ಚಾನ್ಸ್ ಟ್ರೈ ಮಾಡ್ತೀನಿ. ಏನು ಮಾಡ್ತೀಯಾ? ಗೊತ್ತಿಲ್ಲ ಅದಕ್ಕೆ, ಏನಾದ್ರು ಮಾಡ್ಲೇಬೇಕು. ಬಂದೆ. ಹುಷಾರ್ ಕಣ. ರಾಹುಲ್, ಸುಮ್ನೆ ತಲೆ ತಿನ್ಬೇಡ, ಬೇರೆ ಯಾರ ಹತ್ರ ಆದ್ರೂ ಮೆಹಂದಿ ಹಾಕೋ, ನಂಗೆ ಹಾಕೋ ಮೂಡಿಲ್ಲ. ಅಕ್ಕ, ಅಯ್ಯೋ ಅದು ಶಾಸ್ತ್ರ ಅಂತೆ ಅಕ್ಕ, ಮಂದನ್ ಕೈಲೇ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಯಾರು ಹೇಳಿದಾರೆ ತಮ್ಮಂಗೆ? ಅಕ್ಕ, ಮೊಬೈಲ್ ಎಲ್ಲಿಟ್ಟೆ? ಮೊಬೈಲ್ ಕಾಣಿಸ್ತಾ ಇಲ್ಲ, ಯಾರಾದ್ರೂ ನೋಡಿದ್ರೆ ತಂದ್ಕೊಡಿ. ಅಕ್ಕ, ಈ ಕಪ್ಪು ವಾಸನೆ ಹೊಡಿತಿದೆ. ಅಲ್ಬೇರೆ ಮಂದತ್ತೆ ಫೋನಲ್ಲಿ ಅಂತ ಬಡ್ಕೊಳ್ತಾರೋ ಕೇಳಿಸ್ತಿದೆ. ಅಕ್ಕ, ಒಂದ್ ಕೆಲಸ ಮಾಡೋಣ. ಏನು ಬೇಗ ಹೇಳು. ಈ ಫೋನಲ್ಲಿರೋ ಕಾಂಟ್ಯಾಕ್ಟ್ಸ್ ನ ಓಪನ್ ಮಾಡಿದ್ರೆ ದುರ್ಗಿ ನಂಬರ್ ಸಿಗುತ್ತೆ, ನೋಟ್ ಮಾಡ್ಕೊಳ್ಳೋಣ. ಆಮೇಲೆ ಈ ಫೋನ್ನ ಒಂದಕ್ ಬಿಸಾಕ್ಬಿಡೋಣ. ಸರಿ, ಅದೇನ್ ಮಾಡ್ತೀಯ ಮಾಡ್ಕೋ, ಆದ್ರೆ ಫೋನ್ ಮತ್ತೆ ಒಂದಕ್ ಬಿಸಾಕ್ಬೇಡ, ಯಾಕಂದ್ರೆ ಫೋನ್ನಾಗೆ ದೇವ್ರ ಪೋಟ ಇರ್ತದೆ. ಆಯ್ತಕ್ಕ, ನೀನ್ ಹೇಳ್ದಂಗೆ ಆಗ್ಲಿ, ಯಾಕಂದ್ರೆ ನೀನ್ ನಮ್ ಟೀಮ್ ಕ್ಯಾಪ್ಟನ್ ಅಲ್ವಾ. ಮರ್ಯಾದೆಯಿಂದ ಹೇಳ್ತಾ ಇದೀನಿ, ಯಾರು ನನ್ ಮೊಬೈಲ್ ನ ಆಟ ಆಡೋದಕ್ಕೋ ತಮಾಷೆಗೋ ತೆಗ್ದಿಟ್ಟಿದ್ರೆ ದಯವಿಟ್ಟು ವಾಪಸ್ ಕೊಟ್ಬಿಡಿ. ಅಯ್ಯ, ಏನಕ್ಕ ನೀನು, ಒಳ್ಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮದ್ರುಡೆ ಕೂಗ್ತಾರಲ್ಲ, ಹಂಗಿದೆ ನಿನ್ ವಾಯ್ಸು. ಯಾವಾಗ್ಲೂ ನಿನ್ ತಮಾಷೆನೆ ಆಗೋಯ್ತು, ನನ್ ಸಂಕಟ ನನಗೆ. ಏ ಮಂದ,
ಅಲ್ಲ ರೂಮಲ್ಲಿ ಯಾರಾದ್ರೂ ಇಟ್ಟಿರ್ಬೇಕು ನೋಡಮ್ಮ. ನೀನ್ ವರ್ಷ ನೋಡಿದ್ರೆ ಈ ಮನೆಯಲ್ಲಿ ಮೊಬೈಲ್ ಕಳ್ಳಗಾರನು ಅಂತ ಅನ್ಕೋಬೇಕು. ಅಮ್ಮ ನೋಡಿದ್ರೆ ನೋಡದೆ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ನಿನ್ ಮೊಬೈಲ್ ಕಳೆದು ಹೋಗಿದ್ರೆ ಗೊತ್ತಾಗಿರೋದು ಅದರ ಸಂಕಟ ಏನು ಅಂತ. ಹೌದು ಹೌದು, ನಾವೇನು ನಿನ್ ತರ ಮೊಬೈಲ್ನ 24 ಗಂಟೆ ಕೈಯಲ್ಲಿ ಇಟ್ಕೊಂಡು ಉಪಯೋಗಿಸ್ತಾ ಇರೋಲ್ಲ. ಕಳ್ಕೊಂಡ ಸಂಕಟ ಪಡೋದಿಕ್ಕೆ ಅಪ್ಪ ನಾನು ನಿಮ್ಮತ್ರ ಕೇಳ್ನೆ. ಈಗ ಮಂದ ನಿಮ್ದು ಯಾಕೋ ಬರ್ತಾ ಬರ್ತಾ ತೀರಾ ಅತಿ ಆಗ್ತಾ ಇದೆಯಮ್ಮ. ಅತ್ತಿಗೆ ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಕೂಗಾಡ್ತಿದ್ದೀರಾ? ಒಂದು ಕೆಲಸ ಮಾಡಿ, ನಿಮ್ಮ ಮೊಬೈಲ್ಗೆ ಇನ್ಯಾವುದೋ ಮೊಬೈಲಿಂದಲೋ ಅಥವಾ ಲ್ಯಾಂಡ್ಲೈನಿಂದಲೋ ಒಂದು ರಿಂಗ್ ಮಾಡಿ. ಅದು ಈ ಮನೆಯಲ್ಲೇ ಎಲ್ಲಾದರೂ ಇದ್ರೆ ಸಿಗಲೇಬೇಕು ತಾನೆ. ಹೌದಲ್ವಾ, ಒಳ್ಳೆ ಐಡಿಯಾ, ಮಾಡ್ತೀನಿ. ಏನ್ ಬಂದ ನಿಂದು ಗಲಾಟೆ ರಾತ್ರಿ ಎಲ್ಲ? ಮಲ್ಗೋಕ್ಕೂ ಬಿಡಲ್ವಲ್ಲ ನೀನು, ಏನಾಯ್ತು? ಏನಿಲ್ಲ ಅದಕ್ಕೆ, ನನ್ ಮೊಬೈಲ್ ಕಾಣಿಸಲ್ಲ ಅದಕ್ಕೆ ಇದರಿಂದ ರಿಂಗ್ ಕೊಡ್ತಾ ಇದ್ದೀನಿ. ಅಕ್ಕ ಮೊಬೈಲ್ ನೀರಿಗೆ ಬಿದ್ದೋಯ್ತು. ಏನ್ ಬರುತ್ತೋ ನೀನು, ಫೋನ್ ಗಟ್ಟಿ ಇಟ್ಕೊಳಕ್ ಬರಲ್ವಾ? ಗಟ್ಟಿಯಾಗಿ ಇಟ್ಕೊಂಡಿದ್ದೆ, ಫೋನ್ ರಿಂಗ್ ಆಯ್ತಲ್ಲ, ಭಯ ಆಗ್ಬಿಡ್ತು, ಕೈ ಜಾರ್ ಬಿದ್ದೋಯ್ತು. ಯಾಕ್ ಬಂದ? ಏನೋ ಸಿಗ್ನಲ್ ಪ್ರಾಬ್ಲಮ್ ಆಗಿರ್ಬೋದು, ಇನ್ನೊಂದ್ಸಲ ಟ್ರೈ ಮಾಡು. ಒಂದ್ ಮೊಬೈಲ್ಗೆ ಎಷ್ಟು ಟೆನ್ಷನ್ ತಗೋತಾ ಇದೆಯಮ್ಮ. ಏನ್ ಮಾಡೋದು ಇವಾಗ? ಏನು ಮೊಬೈಲ್ನೆ ಹತ್ಕೊಂತೀನಿ. ಅಕ್ಕ ಆನ್ ಆಗೋಯ್ತು. ಹೌದಾ? ಆಫ್ ಆಗೋಯ್ತು. ಆಫ್ ಆಗೋಯ್ತಾ? ಹ್ಞೂ ಅಕ್ಕ. ರಿಂಗೆ ಆಗ್ತಾ ಇಲ್ಲ, ನನ್ ಮೊಬೈಲ್ ಬೇಕೇ ಬೇಕು. ಎಲ್ಲಿ ಹೋಗಿರ್ಬೋದು ಹಾಳಾದ ಮೊಬೈಲು? ಈಗ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ನಿಧಾನಕ್ ಬಾಗಲ್ ತೆಗ್ ನೋಡೋಣ, ಮಂದ ಅಮ್ಮೋರ್ ಇಲ್ಲ ಅಂದ್ರೆ ತಪ್ಪಿಸ್ಕೊಂಡ್ಬಿಡೋಣ. ಏ ಮಂದ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಮೊಬೈಲು ಮೊಬೈಲು ಅಂತ ಒದರ್ತಾನೆ ಇದೆಯಾ. ಸೂಪರ್ ಅಕ್ಕ. ಅದೇನ್ ಮಾತ್ರೇನ ಔಷಧಿನ ತಗೊಂಡ್ ಮಲ್ಕೊಳಕ್ಕೆ? ಬೆಳಿಗ್ಗೆ ಹುಡುಕಿದಾಯ್ತು, ಹೋಗು. ಕಾಣಿಸ್ತಿಲ್ಲ, ಸರಿ ಹೋಗೋಣ ಬಾ. ಯಶೋಧ, ತಿಳುವಳಿಕೆ ಇರೋರಾದ್ರೆ ಎಲ್ಲ ಅರ್ಥ ಮಾಡ್ಕೊಳ್ತಾರೆ. ಹೋಗ್ ಮಲ್ಕೋ, ಹೋಗು. ನೀವೆಲ್ಲ ಮಲ್ಕೋ ಹೋಗ್ರೆ. ಈ ರಾತ್ರಿ ಯಾವಾಗ್ಲೂ ಹಿಡ್ದಂ ಗೋಳು. ಹೌದು ಹೌದು, ಎಲ್ರಿಗೂ ನಾನು ಅಂದ್ರೆ ತಾತ್ಸರ ಆಗೋಯ್ತು. ಏನ್ ಮಾಡಕ್ಕಾಗತ್ತೆ? ಹೋಗ್ ಮಲ್ಕೋ ಮಂದ, ಗುಡ್ ನೈಟ್. ಏನು ಮಾಡೋದು? ಮಕ್ಕಳು ರೂಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದೇ ಗೊತ್ತಾಗ್ತಿಲ್ಲ ಅದಕ್ಕೆ ನಾವೆಲ್ಲ ಒಟ್ಟಿಗೆ ಇದ್ರೆ ಡೌಟ್ ಬರುತ್ತೆ. ನೀವು ಹೋಗಿ ಮಲ್ಕೊಳ್ಳಿ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಹೋಗಿ. ಅಲ್ಲ ಕೊಡೋ, ಇಲ್ಲಿ ನಾಡಿ ನೋಡ್ಬೇಕು ಕಣೋ. ಭರತ ಎಂತ ಕೆಲಸ ಮಾಡ್ದ ನೋಡ್ ಹೇಗಾಯ್ತು ಅಂತ. ನಾನೇನ್ ಮಾಡ್ದೆ ಚಿಕ್ಕಪ್ಪ? ನಾನೇನೋ ಕೊಲೆ ಮಾಡಿರೋ ತರ ಎಲ್ರು ನಂಗೆ ಬೈತಿದ್ದೀರಾ? ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಗುಬೆ ನಾನ್ ಸೆನ್ಸ್ ಇಲ್ಲ, ಎಂತದು ಇಲ್ಲ. ನೋಡು ಇಲ್ಲಿ ಕೇಳು, ನೀರಿಗೆ ಬಿದ್ದಿರೋ ಮೊಬೈಲ್ ತೆಗೆದಾಗ ತಕ್ಷಣ ಆನ್ ಮಾಡ್ಬಾರ್ದು ಅದನ್ನ. ಹಾಗೇನಾದ್ರು ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬ್ಯಾಟ್ರಿ ಸುಟ್ಟೋಗುತ್ತೆ, ಮೊಬೈಲ್ ಎಲ್ಲ ಹಾಳಾಗಿ ಎಕ್ಕುಟ್ಟೋಗುತ್ತೆ. ನೋಡು. ಹೌದು ಭರತ್, ಇನ್ ಮುಂದೆ ಈ ಮೊಬೈಲ್ ವೇಸ್ಟ್. ಹೌದಲ್ವಾ? ಹೋಗ್ಲಿ ಬಿಡು,
ಇದರ ಹಣೆಯಲ್ಲಿ ನಿನ್ನ ಕೈಯಲ್ಲಿ ಸಾಯಬೇಕು ಅಂತ ಬರ್ತಿತ್ತು ಅದರಲ್ಲೂ ನೀರಲ್ಲಿ ಮುಳುಗಿ ಸಾಯಬೇಕು ಅಂತ ಬರ್ದಿದ್ರೆ ಬದಲಾಯಿಸಕ್ಕಾಗುತ್ತಾ ಎಷ್ಟು ಋಣ ಇತ್ತು ಅಷ್ಟೇ 8000 ರೂಪಾಯಿ ನೀರಲ್ಲಿ ಮುಳುಗಿ ಹೋಯ್ತು ಅಣ್ಣ 8000 ರೂಪಾಯಿ ಅದಲ್ಲ ಮ್ಯಾಟರ್ ದುರ್ಗಿ ನಂಬರ್ ಸಿಕ್ಕಲಿಲ್ಲ ಅದು ವಿಷಯ ಯಾಕು ದುರ್ಗಿ ನಂಬರ್ ದುರ್ಗಿ ಗಿದ್ದಿದ್ದು ಮಂದಾಕಿನಿ ನಂಬರ್ ಒಂದೇ ಈಗ ಮೊಬೈಲೇ ಹಾಳಾಗೋಯ್ತು ಅಂದ್ರೆ ಅವರ ಕಾಂಟ್ಯಾಕ್ಟ್ ತಪ್ಪು ಹೋಯ್ತಪ್ಪ ಅಣ್ಣ ಮೂರು ಹೊತ್ತು ಲ್ಯಾಪ್ಟಾಪ್ ಇಟ್ಕೊಂಡು ಓದತಾ ಇರ್ತೀಯ ಇನ್ನು ಯಾವ ಕಾಲದಲ್ಲಿ ಇದೀಯ ನೀನು ದಡ್ಡ ಅಂತರ ಮಾತಾಡ್ತೀಯಲ್ಲ ಅಣ್ಣ ಅಲ್ಲಣ್ಣ ಇವಾಗೆಲ್ಲ मोबाइल हालाद्रू अदरलो मेमोरी ना बेरे कड़े सेव मिंता अक्कन दुर्गी नंबर मिस आगे दुर्गी हत्र अक्कन नंबर एलिंता अक्कन दुर्गी नंबर मिस आगे दुर्गी हत्र अक्कन नंबर बिड़ो सद्यक बीसोदे तपस्कवा अस्ट साकु नमक बे मोबाइल अदरलो दुर्गी नंबर नंबर सिक्कद्रे ताने अदन्न आदि केशव अवरु कोट्रे आ दुर्गिन अटैक माडक आगोदु आदरे ईग चांस मिस आय्तल्ल सरि आगिद्दायितु इवाग ई मोबाइल तगोंडु होगि एल्लित्तो अल्लि सेफ् आगि इट्कोळ्ळोण ಇಲ್ಲ ಅಂತಂದ್ರೆ ಅಕ್ಕ ಗೊತ್ತಲ್ಲ ದೊಡ್ಡ ರಾದ ಅಂತ ಮಾಡಕ ಬಿಡ್ತಾಳೆ ಹೌದು ಮೊದಲೇ ತಲೆ 12 ಆಣೆ ಅವಳಿಗೆ ಅಲ್ಲಣ್ಣ ನೀವು ಇದನ್ನ ತಗೊಂಡು ಹೋಗಿ ಹೇಗೆ ಇಡದಲ್ಲಿ ಹೇಗೆ ಇಡೋದು ಅಂದ್ರೆ ಹೇಗೆ ತಂದ್ವೋ ಹಾಗೆ ಇಡೋದಪ್ಪ ಏನ್ ಇವರ ಮುಖ ನೋಡ್ತಾ ಇದೀಯಾ इवर इवर नमक्रे अस्टे नोड़ी हमारे अंत इवर कल आगल सर हाउद नमंद इष्टे बालासु बेक्तर आकड़े कड़े आकड़े ओडाड़ती हनुमान पिशाची बेरे ईनू ईडिया